ಜಗತ್ತಿನಲ್ಲಿ ನಮಗೆ ಧನದ ಅವಶ್ಯಕತೆಗಳು ತುಂಬ ಇರುತ್ತೆ. ಆರ್ಥಿಕ ಸಂಕಷ್ಟಗಳು ನಮಗನ್ನು ತುಂಬ ತೊಳಲಾಟಕ್ಕೆ ಏರ್ಪಾಡು ಮಾಡ್ತಾ ಇರುತ್ತೆ. ಅಂದರೆ ಮನೆಯಲ್ಲಿ ಎಲ್ಲ ಇದ್ದರೂ ಕೂಡ ಧನದ ಅಭಾವದಿಂದ ನಾವು ಯಾವುದೇ ರೀತಿಯಾದಂತಹ ಮನೋಕಾಮನೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಾ ಇರಲ್ಲ. ಜೊತೆಯಲ್ಲಿ ನಮಗೆ ಎಷ್ಟೇ ಸಂಪಾದನೆ ಇದ್ದರೂ ಕೂಡ ಈ ಮಕ್ಕಳಿಂದ ಆಗ್ಬೋದು, ಮನೆಯಿಂದ ಆಗ್ಬೋದು, ಅಂದುಕೊಳ್ಳದಂತಹ ಖರ್ಚುಗಳು ನಮಗೆ ಬಂದು ಸಂಕಷ್ಟಕ್ಕೆ ನಾವು ಸಿಲುಕ್ತಾ ಇರ್ತೀವಿ. ಈ ಒಂದು ದೋಷ ನಿವಾರಣೆಗೋಸ್ಕರ ಅಥವಾ ನಮಗೆ ಯಾವುದೇ ರೀತಿಯಾದಂತಹ ಸಂಪಾದನೆಯೇ ಆಗ್ತಾ ಇಲ್ಲ, ಸಂಪಾದನೆಗೆ ಒಂದು ಮಾರ್ಗವೇ ಸಿಗ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ನಮಗೆ ಉದ್ಯೋಗ ಸಿಗ್ತಾ ಇಲ್ಲ, ಉದ್ಯೋಗದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಅದರಲ್ಲಿ ಉನ್ನತಿ ಪ್ರಾಪ್ತಿ ಆಗ್ತಿಲ್ಲ, ಸರಿಯಾಗಿ ಸಂಬಳ ಬರ್ತಾ ಇಲ್ಲ, ಬೋನಸ್ಗಳು ಸಿಗ್ತಾ ಇಲ್ಲ, ಪ್ರಮೋಷನ್ಗಳು ಬರ್ತಾ ಇಲ್ಲ ಎಂಬ ಒಂದು ಕೂಗುಗಳು ಜಾಸ್ತಿ ಆಗ್ತಾನೇ ಇರ್ತವೆ. ಅಂದರೆ ಯಾವುದೋ ಒಂದು ರೀತಿಯಾದಂತಹ ಸಮಸ್ಯೆಗಳು ನಮ್ಮನ್ನು ಕಾಡ್ತಾನೇ ಇರುತ್ತೆ. ಈ ರೀತಿಯಾದಂತಹ ಸಮಸ್ಯೆಗಳ ನಿವಾರಣೆಗೋಸ್ಕರ ನಮ್ಮ ಋಷಿ ಮುನಿಗಳು ಕುಬೇರನ ಒಂದು ಮಂತ್ರವನ್ನು ನಮಗೋಸ್ಕರ ಹೇಳಿಕೊಟ್ಟಿದ್ದಾರೆ. ಈ ಒಂದು ಕುಬೇರನ ಮಂತ್ರ ತುಂಬ ಸರಳವಾಗಿ ಮತ್ತು ಆಚರಣೆ ಮಾಡುವಂತಹ ರೀತಿಯಲ್ಲೇ ಇರೋದರಿಂದ ಎಲ್ಲರೂ ಕೂಡ ಈ ಒಂದು ಕ್ರಿಯೆಯನ್ನು, ಮಂತ್ರವನ್ನು ಅಥವಾ ಈ ಒಂದು ತಂತ್ರವನ್ನು ಅಭ್ಯಾಸ ಮಾಡಿ ನಿಮ್ಮ ಮನೋವಾಂಛೆಗಳನ್ನು ಈಡೇರಿಸಿಕೊಂಡು ಸುಖ ಸಂತೋಷದಿಂದ ಇರೋದಕ್ಕೆ ನಮಗೋಸ್ಕರ ಋಷಿಗಳು ಹೇಳಿಕೊಟ್ಟಂತಹ ಒಂದು ಮಂತ್ರವನ್ನು ನಾನು ನಿಮಗೆ ಈಗ ಪ್ರಕಟಣೆ ಮಾಡ್ತಾ ಇದ್ದೀನಿ. ನೋಡಿ, ಇದು ಕುಬೇರ ಮುದ್ರೆ ಅಂತ ಇದಕ್ಕೆ ಹೆಸರು. ಈ ಒಂದು ಕುಬೇರ ಮುದ್ರೆಯನ್ನು ಎರಡೂ ಕೈಗಳಲ್ಲಿ ಮಾಡಿಕೊಂಡು ಈ ಒಂದು ಮಂತ್ರವನ್ನು ಪಾರಾಯಣ ಮಾಡೋದರಿಂದ ಈ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ದಾರಿದ್ರ್ಯ ನಾಶನ ಕುಬೇರ ಮಂತ್ರ ಅಂತ ಇದಕ್ಕೆ ಹೆಸರು. ದಾರಿದ್ರ್ಯ ನಾಶನ ಕುಬೇರ ಮಂತ್ರ ಅಂತ. ನಮ್ಮಲ್ಲಿರುವಂತಹ ಸಮಸ್ತ ದಾರಿದ್ರ್ಯವನ್ನು ನಿವಾರಣೆ ಮಾಡಿ ನಮಗೆ ಬೇಕಾಗಿರುವಂತಹ ಸುಖ, ಶಾಂತಿ, ನೆಮ್ಮದಿ, ಹಣ, ಕಾಸು ಎಲ್ಲವನ್ನು ಕೊಡುವಂತಹ ಒಂದು ಸಣ್ಣದಾದಂತಹ ಮಂತ್ರ ಮತ್ತು ಇದು ತಂತ್ರಶಾಸ್ತ್ರ. ಹೀಗೆ ಒಂದು ಕುಬೇರ ಮುದ್ರೆಯನ್ನು ಮಾಡಿಕೊಂಡು ಶ್ರೀಂ ಓಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಶ್ರೀಂ ಓಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಓಂ ಶ್ರೀಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಈ ಒಂದು ಮಂತ್ರವನ್ನು ಸರಿಯಾಗಿ ಒಂದು 108 ಬಾರಿ ಪಾರಾಯಣ ಮಾಡಿ ಮನೆಯ ಉತ್ತರ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ನಿಮಗೆ ದಾರಿದ್ರ್ಯ ದೋಷ ಪರಿಹಾರ ಆಗುತ್ತೆ. ಜೊತೆಗೆ ಈ ಒಂದು ಮಂತ್ರವನ್ನು ಒಂದು ಅರಿಶಿನದ ಕೊಂಬಾಗ್ಬೋದು ಅಥವಾ ಅರಿಶಿನವನ್ನು ಕೈನಲ್ಲಿಟ್ಕೊಂಡು ಈ ಒಂದು ಮಂತ್ರವನ್ನು 108 ಬಾರಿ ಹೇಳ್ಕೊಂಡ ಆ ಅರಿಶಿನವನ್ನು ಜೇಬಿನಲ್ಲಿ ಇಟ್ಕೊಂಡು ಹೋದರೂ ಕೂಡ ಒಂದು ಧನ ಆಕರ್ಷಣೆಯೇ ಆಗುವಂತಹ ಸಾಧ್ಯತೆಗಳಿರ್ತವೆ ಮತ್ತು ನಮಗೆ ದಾರಿದ್ರ್ಯ ದೋಷ ಪರಿಹಾರ ಆಗುತ್ತೆ. ಮಂತ್ರವನ್ನು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ಶ್ರೀಂ ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಶ್ರೀಂ ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಈ ಮಂತ್ರವನ್ನು ಎಲ್ಲರೂ ಕೂಡ ಪಾರಾಯಣ ಮಾಡಿ ಎಲ್ಲರೂ ಕೂಡ ನಮ್ಮ ನಮ್ಮ ಜೀವನಗಳಲ್ಲಿರುವಂತಹ ಸಮಸ್ತ ದಾರಿದ್ರ್ಯ ದೋಷವನ್ನು ಪರಿಹಾರ ಮಾಡಿಕೊಂಡು ಆ ವಿತ್ತೇಶ್ವರನ ಕೃಪೆಗೆ ಪಾತ್ರರಾಗಿ ನಮಗೆ ಬೇಕಾದಂತಹ ಮನೋವಾಂಛನೆಗಳನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.